ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತದೆ ಹಾಗಿದರೂ ಕೂಡ ವಿರೋಧ ಪಕ್ಷದ ನಾಯಕ್ ನಾಯಕನ ಆಯ್ಕೆಯ ವಿಚಾರ ಇನ್ನೂ ಕೂಡ ಸರ್ಕಸ್ ಮುಂದುವರೆದಿದೆ ಕಗ್ಗಂಟಾಗೆ ಬಿಜೆಪಿಗೆ ಪರಿಣಮಿಸಿದೆ ರಾಜ್ಯ ವಿಧಾನಸಭೆ ಅಧಿವೇಶನ ಆರಂಭ ಆದರೂ ವಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ ವಿಪಕ್ಷ ನಾಯಕನ ಆಯ್ಕೆ ಸಂಬಂಧ ನಿನ್ನೆ ರಾತ್ರಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಜೊತೆಗೆ ಪ್ರತ್ಯೇಕವಾಗಿ ಸಭೆ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲಿ ಯಡಿಯೂರಪ್ಪ ಅಭಿಪ್ರಾಯ ಪಡೆದ್ರು ಎರಡು ಹೆಸರುಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಯಡಿಯೂರಪ್ಪ ಉಳಿದ ನಾಲ್ಕೈದು ಹೆಸರುಗಳ ಬಗ್ಗೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಅನ್ನಲಾಗ್ತಿದೆ ಅಂತಿಮವಾಗಿ ನೀವೇ ನಿರ್ಧಾರ ಮಾಡಿ ಅಂತ ಬಿಎಸ್ ವೈ ವರಿಷ್ಠರಿಗೆ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದ್ದು ಬಿಎಸ್ವೈ ಅಭಿಪ್ರಾಯ ಪಡೆದ ಅಮಿತ್ ಶಾ ರಾಜ್ಯಕ್ಕೆ ಇಬ್ಬರು ವೀಕ್ಷಕರನ್ನ ಕಳಿಸೋಕೆ ನಿರ್ಧಾರ ಮಾಡಿದ್ದು ಕೇಂದ್ರ ಸಚಿವ ಮನ್ಸೂನ್ ಅಹ್ ಮಾಂಡವಿಯಾ ಅವರು ಹಾಗೆ ವಿನೋದ್ ತಾವಡೆ ಅವರನ್ನು ಇವತ್ತು ರಾಜ್ಯಕ್ಕೆ ಸಂಜೆ ಕಳಿಸ್ತಾ ಇದ್ದಾರೆ ವಿಪಕ್ಷ ನಾಯಕನ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ರವಾನಿಸ್ತಾರೆ ಈ ವರದಿ ಆಧರಿಸಿ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ ಸಭೆ ಬಳಿಕ ಮಾತಾಡಿದ ಯಡಿಯೂರಪ್ಪ ವಿಪಕ್ಷ ನಾಯಕನ ಆಯ್ಕೆ ಇನ್ನೂ ಆಗಿಲ್ಲ ಇನ್ನು ಮೂರ್ನಾಲ್ಕು ದಿನ ಸಮಯ ಇಡಿಬಹುದು ವೀಕ್ಷಕರು ಬಂದು ಮಾಹಿತಿ ಸಂಗ್ರಹಿಸ್ತಾರೆ ನಾನು ನನ್ನ ಅಭಿಪ್ರಾಯ ಹೇಳಿ ಬಂದಿದ್ದೀನಿ ಅಗತ್ಯ ಮತ್ತೆ ಕರಿತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರನ್ನ ನಮ್ಮ ಗೃಹ ಸಚಿವರು ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡಿ ಬಂದಿದ್ದೇನೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿಗಳ ಬಗ್ಗೆ ಏನು ಪರಿಸ್ಥಿತಿಗಳು ಏನು ಕೇಳಿ ತಿಳ್ಕೊಂಡಿದ್ದಾರೆ ಮತ್ತೆ ಎರಡು ದಿವಸದಲ್ಲಿ ಮತ್ತೆ ಅಗತ್ಯ ಇದ್ರೆ ಫೋನ್ ಮಾಡ್ತೀನಿ ಬರಬೇಕು ಅಂತ ಹೇಳಿದ್ದಾರೆ ಅಮಿತ್ ಶಾ ಜಿ ಅವರು ಎಲ್ಲ ವಾತಾವರಣ ತಿಳ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋ ತೀರ್ಮಾನವನ್ನು ತಗೊಳ್ತಾರೆ ಸೊ ಅಪೋಸಿಷನ್ ಪಾರ್ಟಿ ಲೀಡರ್ ಉಳಿದ ಎಲ್ಲದರ ಬಗ್ಗೆನೆ ಇಬ್ಬರು ಅಬ್ಸರ್ವರ್ಸ್ ಅನ್ನ ಕಳಿಸ್ಕೊಡ್ತಾ ಇದೀವಿ ಅಂತ ಹೇಳಿದ್ರು ಬೆಂಗಳೂರಿಗೆ ವಿನೋದ್ ತವಡೆ ಮತ್ತೆ ಅವರಿಬ್ಬನ್ನ ಕಳಿಸ್ತಾ ಇದ್ದಾರೆ ಅವರೆಲ್ಲ ಶಾಸಕರ ಅಭಿಪ್ರಾಯಗಳನ್ನ ತಗೊಂಡು ಇಲ್ಲಿ ಬಂದು ಅಭಿಪ್ರಾಯ ಇದ್ದಾರೆ ನಂತರ ಏನು ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಅಪೋಸಿಷನ್ ಲೀಡರ್ ಬಗ್ಗೆ ಉಳಿದ ವಿಷಯಗಳ ಬಗ್ಗೆನೂ ಅವ್ರ ಅಭಿಪ್ರಾಯ ತಗೊಂಡ್ ಮೇಲೆ ತೀರ್ಮಾನ ಮಾಡ್ತಾರೆ ಇಬ್ಬರು ಅಬ್ಸರ್ವರ್ ಕಳಿಸ್ಕೊಡ್ತಾ ಇದ್ದಾರೆ ಅವರೆಲ್ಲ ಎಮ್ ಎಲ್ ಅಭಿಪ್ರಾಯವನ್ನು ತಿಳ್ಕೊಂಡು ಇಲ್ಲಿ ಬಂದು ಅಮಿತ್ ಜೊತೆಗೆ ಮಾತಾಡ್ತಾರೆ ನಂತರ ಪಕ್ಷ ಏನ್ ತೀರ್ಮಾನ ತಗೊಳುತ್ತೆ ತೀರ್ಮಾನ ಅಂತಿಮವಾಗಿರುವಂತದ್ದು ರಾಷ್ಟ್ರೀಯ ಅಧ್ಯಕ್ಷ ಹಾಗಾದ್ರೆ ಯಾರಿಗೆ ಒಲಿಯಬಹುದು ಪಕ್ಷ ಸ್ಥಾನದ ವಿಪಕ್ಷ ಸ್ಥಾನ ಅಥವಾ ವಿಪಕ್ಷ ನಾಯಕನ ಸ್ಥಾನ ಮತ್ತು ರಾಜ್ಯಾಧ್ಯಕ್ಷ ಯಾರಾಗ್ಬೋದು ಇವೆರಡೂ ಕೂಡ ಪ್ರಶ್ನೆ ಇದೆ ಮೊದಲಿಗೆ ವಿಪಕ್ಷ ನಾಯಕನ ಆಯ್ಕೆ ವಿಚಾರ ನೋಡೋಣ ವಿಪಕ್ಷ ನಾಯಕನ ಆಯ್ಕೆ ವಿಚಾರದಲ್ಲೂ ಕೂಡ ಬಣ ಬಡಿದಾಟ ಜೋರಾಗಿದೆ ಬಿ ಎಸ್ ವೈ ಬಣ ವರ್ಸಸ್ ಅದರ್ಸ್ ಅನ್ನುವಂತಹ ಕಾನ್ಸೆಪ್ಟು ಬಸವರಾಜ ಬೊಮ್ಮಾಯಿ ಅರಗ ಜ್ಞಾನೇಂದ್ರ ಅವರ ಪರ ಬಿ ಎಸ್ ವೈ ಬ್ಯಾಟಿಂಗ್ ಮಾಡಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಬಟ್ ಅಶ್ವಥ್ ನಾರಾಯಣ್ ಸುನಿಲ್ ಕುಮಾರ್ ಮಾಡಿದ್ರು ನೋ ಪ್ರಾಬ್ಲಮ್ ಅಂತ ಹೇಳಿ ಬಂದಿದ್ದಾರಂತೆ ಬಟ್ ಎರಡು ಹೆಸರನ್ನು ಸಜೆಸ್ಟ್ ಮಾಡಿದ್ದಾರೆ ಅದು ಬಸವರಾಜ ಬೊಮ್ಮಾಯಿ ಮತ್ತು ಅರಗ ಜ್ಞಾನೇಂದ್ರ ಅದರ ಜೊತೆಯಲ್ಲಿ ನೀವು ಬೆಂಗಳೂರು ಮತ್ತು ಒಕ್ಕಲಿಗ ಸಮುದಾಯದ ನಾಯಕ ಅಂತ ಗುರುತಿಸ್ಕೊಂಡಾಗ ನಾರಾಯಣ್ ಅವರು ಇವರ ಹೆಸರು ಬಂದರೂ ತೊಂದರೆ ಇಲ್ಲ ಅಥವಾ ಸುನೀಲ್ ಕುಮಾರ್ ಮಾಜಿ ಇಂಧನ ಸಚಿವರು ಅವರನ್ನು ಮಾಡಿದರೂ ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ ಯಾವಾಗ ಶಾಸಕ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ್ ಅಂತ ಹೆಸರು ಬಂತೋ ಆಗ ಕಡೂ ವಿರೋಧವನ್ನು ಸುತಾರಾಮ ಒಪ್ಪಿಲು ಅಂತೆ ವಿರೋಧ ವ್ಯಕ್ತಪಡಿಸಿ ಬಂದಿದ್ದಾರಂತೆ ಯಡಿಯೂರಪ್ಪ ಅವರು ಅಂತೆ ಕಂತೆ ಇವೆಲ್ಲವೂ ಕೂಡ ಫೈನಲ್ ಆದ ನಂತರವೇ ಎಲ್ಲವೂ ಕೂಡ ಗೊತ್ತಾಗುವಂತಹ ವಿಚಾರ ಇನ್ನು ಶಾಸಕರು ಹೇಳಿದವರನ್ನೇ ಆಯ್ಕೆ ಮಾಡಿ ಅಂತಲೂ ಯಡಿಯೂರಪ್ಪ ಅವರು ಹೇಳಿದಾರಂತೆ ನನ್ನೊಬ್ಬನ ಸ್ಟೇಟ್ಮೆಂಟ್ ತಗೊಳ್ಳೋದು ಬೇಡ ಶಾಸಕರನ್ನು ಕೂಡ ಕೇಳೋಣ ಅಂತ ಹಾಗಾಗಿ ವಿಪಕ್ಷ ನಾಯಕ ನಾಯಕಿಗೆ ಹೊಸ ದಾಳವನ್ನು ಈಗ ಯಡಿಯೂರಪ್ಪ ಅವರು ಉರುಳಿಸಿದ್ದು ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ರಾಜ್ಯಕ್ಕೆ ಇಬ್ಬರು ವೀಕ್ಷಕರ ಟೀಮ್ ಬರ್ತಾ ಇದೆ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ರಿಪೋರ್ಟನ್ನು ಇಬ್ಬರು ಕೂಡ ತೆಗೆದುಕೊ ತಗೊಂಡು ಹೋಗ್ತಾರೆ ಸೊ ಆ ನಂತರ ನಿರ್ಧಾರ ಮಾಡುವಂಥದ್ದು ಯಾರಾಗ್ತಾರೆ ವಿಪಕ್ಷ ನಾಯಕ ಅಥವಾ ವಿರೋಧ ಪಕ್ಷದ ನಾಯಕ ಅಂತ ಬಟ್ ನೋಡಿ ಅಧಿವೇಶನ ಆರಂಭ ಆಗ್ತಾ ಆಗ್ತಾಯಿದ್ರು ಕೂಡ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಅವ್ರನ್ನ ಸಿ ಎಂ ಅಲ್ವಾ ಸಿದ್ದರಾಮಯ್ಯ ಅವರು ಅವರಿಗೆ ಕಟ್ಟಿ ಹಾಕುವಂತಹ ಲೀಡರ್ನ ಇನ್ನೂ ಕೂಡ ಹುಡುಕಿಲ್ಲ ಬಿ ಜೆ ಪಿ ಯಾಕೋ ಗೊತ್ತಿಲ್ಲ ಡೆಲ್ಲಿಗೆ ಯಡಿಯೂರಪ್ಪ ಅವ್ರನ್ನ ಕರೆಸ್ಕೊಂಡ್ರು ಕರೆಸ್ಕೊಂಡ ನಂತರ ಒಂದು ಮೀಟಿಂಗ್ ಕೂಡ ಆಗಿದೆ ಮೀಟಿಂಗ್ ಆದರೂ ನಿನ್ನೆ ಬಹುತೇಕ ಇನ್ನೇನು ಫೈನಲ್ ಮಾಡಿಬಿಡ್ತಾರೆ ಯಾಕಂದರೆ ಅಧಿವೇಶನಕ್ಕೆ ವಿರೋಧ ಪಕ್ಷದ ನಾಯಕನ ಅವಶ್ಯಕತೆ ಇದೆಯಲ್ಲ ಅಂತಲೇ ಭಾವಿಸಲಾಗಿತ್ತು ಬಟ್ ನೆನ್ನೆಯೂ ಕೂಡ ಅದರ ಒಂದು ಆಯ್ಕೆಯ ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ ಬಿಜೆಪಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲೂ ಬಣ ಬಡಿದಾಟ ನಾಲ್ಕೈದು ಹೆಸರು ರೇಸ್ನಲ್ಲಿದೆ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಬೇಜಾರು ಡೆಲ್ಲಿಗೆ ಯಡಿಯೂರಪ್ಪ ಅವ್ರನ್ನ ಕರೆಸಿಕೊಂಡ ಬಿಜೆಪಿಯ ಹೈಕಮಾಂಡ್ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಇವತ್ತು ಇಬ್ಬರನ್ನ ರಾಜ್ಯಕ್ಕೆ ಕಳಿಸ್ತಾ ಇದೆ ಈ ವೀಕ್ಷಕರನ್ನ ಕಳಿಸ್ತಾ ಇರೋ ಕಳಿಸೋದಕ್ಕೆ ನಿರ್ಧಾರ ಮಾಡಿದ್ದು ಕೇಂದ್ರ ಸಚಿವ ಮಂಚು ಮಾಂಡೋವಿಯಾ ಹಾಗೆ ವಿನೋದ್ ತಾವಡೆ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಇವತ್ತು ಸಂಜೆ ಆರು ಗಂಟೆಗೆ ಬಿ ಜೆ ಪಿ ಕಚೇರಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಇದು ನಿನ್ನೆಯೇ ನಡೀಬೇಕಿತ್ತು ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಆದರೆ ಪೋಸ್ಟ್ಪೋನ್ ಮಾಡಿದರು ಇವತ್ತಿಗೆ ಹೈಕಮಾಂಡ್ ವೀಕ್ಷಕರಾದ ಮನ್ಸೂಖ್ ಮಾಂಡುವಿಯಾ ವಿನೋದ್ ತಾವಡೆ ಕಣ್ಗಾವಲಿನಲ್ಲಿ ಸಭೆ ನಡೆಯುತ್ತೆ ಇನ್ನು ವಿಪಕ್ಷ ನಾಯಕನ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಶಾಸಕರಿಂದ ಅಭಿಪ್ರಾಯ ಕೂಡ ಸಂಗ್ರಹಿಸ್ತಾರೆ ವೀಕ್ಷಕರು ಹೈಕಮಾಂಡ್ಗೆ ಶಾಸಕರ ಅಭಿಪ್ರಾಯವನ್ನು ರವಾನಿಸ್ತಾರೆ ಆ ವರದಿಯನ್ನು ಅಥವಾ ರಿಪೋರ್ಟನ್ನು ನೋಡಿ ಮುಂದಿನ ನಿರ್ಧಾರ ಯಾರು ವಿಪಕ್ಷ ನಾಯಕ ವಿರೋಧ ಪಕ್ಷದ ನಾಯಕ ಅನ್ನುವಂಥದ್ದು ಗೊತ್ತಾಗುತ್ತೆ ಈ ಸರ್ಕಸ್ ನೆನ್ನೆಗೆ ಮುಗ್ದಿಲ್ಲ ಮತ್ತು ಇವತ್ತು ಸಂಜೆ ಅಥವಾ ನಾಳೆ ಅಂತ ಇದ್ದಾರೆ ಬಟ್ ಯಡಿಯೂರಪ್ಪ ಅವರೇ ಹೇಳಿರೋ ರೀತಿ ಇದೊಂದು ಎರಡು ಮೂರು ದಿನ ತಗೊಳ್ಬೋದು ಕಾಲಾವಕಾಶವನ್ನ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕ ರೇಸ್ನಲ್ಲಿರುವಂಥವ್ರು ಯಾರು ಕಣದಿಂದ ಹಿಂದೆ ಸರಿಯುವಂತಹ ಮಾತಿಲ್ಲ ಕೆಲವರು ಬಾಯಿ ಬಿಟ್ಟೆ ಇದೀಗ ನನಗೂ ಒಂದು ನಾನು ಅರೆಸ್ನಲ್ಲಿದ್ದೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಬಟ್ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬಿ ಜೆ ಪಿ ಅದರ ನಡುವೆ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದು ಕಾಂಗ್ರೆಸ್ ಅಧಿಕಾರ ಹಿಡಿದುಕೊಂಡ ನ ತೆಗೆ ತೆಗೆದುಕೊಂಡ ನಂತರದಲ್ಲಿ ಬಿ ಜೆ ಪಿಯಲ್ಲಿ ಪಕ್ಷದಲ್ಲೇ ಇದೀಗ ಆ ನಾಯಕರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪಗಳ ಸುರಿಮಳೆ ಮಾಡಿದ್ರು ಯಾರು ಪ್ರತಾಪ್ ಸಿಂಹ ಅವರ ಆದಿಯಾಗಿ ಸಿ ಟಿ ಅವರು ಯತ್ನಾಳ್ ಅವರು ರೇಣುಕಾಚಾರ್ಯ ಅವರು ಹೀಗೆ ಒಬ್ಬೊಬ್ಬರೇ 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 ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ನಡುವೆ ನಿನ್ನೆ ಯಡಿಯೂರಪ್ಪ ಅವ್ರನ್ನ ಹೈಕಮಾಂಡ್ ಕರೆಸಿತ್ತು ಕಾರಣ ಒಂದು ಸದ್ಯ ರಾಜ್ಯದ ಬಿ ಜೆ ಪಿಯಲ್ಲಿರುವಂತಹ ಭಿನ್ನಮತವನ್ನು ಶಮನ ಮಾಡುವಂತಹ ಹೊಣೆಯನ್ನು ಒರೆಸೋಕೆ ಹೊಣೆಗಾರಿಕೆ ಕೊಡಲು ಮತ್ತು ಇದೀಗ ವಿಪಕ್ಷ ನಾಯಕನನ್ನು ಯಾರನ್ನಾಗಿ ಮಾಡಬೇಕು ಅಂತ ಕೇಳೋ ಹಿನ್ನೆಲೆಯಲ್ಲಿ